ಥ್ಯಾಂಕ್ ಯು. ಮೊದಲನೇದಾಗಿ ಕೋರಾ ತಂಡಕ್ಕೆ ಶುಭಾಶಯಗಳು. ನಿರ್ಮಾಪಕರಾದ ಮೂರ್ತಿ ಸರ್, ಕೋರಾ ಸಖತ್, ಖಾರ ಸಖತ್ತಾಗಿದೆ, ಮಾಸ್ ಆಗಿದೆ, ಚೆನ್ನಾಗಿದೆ ಆ್ಯಕ್ಷನ್ ಎಲ್ಲ. ಮೂರ್ತಿ ಸರ್ ಎಲ್ಲಿ ಸರ್, ಕಾಣಿಸ್ತಾನೆ ಇಲ್ಲ, ಅಲ್ಲಿದ್ದೀರಾ? ಸೊ ಮೂರ್ತಿ ಸರ್ ಧನ್ಯವಾದಗಳು. ಒಂದು ತುಂಬ ಚೆನ್ನಾಗಿ ಮಾಡಿದಿರೋ ಒಂದು ಒಳ್ಳೆ ಮಾಸ್. ಮೊದಲಿಂದನೂ ಹೋರಾಟಗಾರರಾಗಿ ಬಂದಿದ್ದವರು, ಇವತ್ತು ಒಬ್ಬ ಅದ್ಭುತ ನಿರ್ಮಾಪಕರಾಗಿ, ಬಿಸ್ನೆಸ್ಮನ್ ಆಗಿ ಕನ್ನಡ ಚಿತ್ರರಂಗಕ್ಕೆ ನಿಮ್ಮದೇ ಆದ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಕಿಟ್ಟಿ. ನಿಮಗೂ ಒಳ್ಳೆಯದಾಗಲಿ, ಒಳ್ಳೆಯ ಮಾಸ್. ಎಗ್ರಿ ಎಗ್ರಿ ಉಲ್ಟ ತಿರ್ಕೊಂಡೆಲ್ಲ ಬಿದ್ದಿದ್ದೀರಾ. ಡಿ ಐ ಮಾಡಬೇಕಾದ್ರೆ ನೋಡಿದೆ ನಾನು, ನಮ್ಮದು ನಿಮ್ಮದು ಪಕ್ಕದಲ್ಲೇ ನಡೀತಿತ್ತು. ನಂದು ಒಳ್ಳೆಯದಾಗಲಿ ನಿಮಗೆ. ನಮ್ಮ ಹೀರೋ ಸರ್ ಧ್ರುವ ಸರ್ಜಾವ್ರು ಬಂದಿದ್ದಾರೆ, ಅವ್ರಿಗೆ ಧ್ರುವ ಸರ್ಜಾವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು. ಬಿಕಾಸ್ ನಾನು ಎರಡು ವಿಚಾರಕ್ಕೆ ಖುಷಿ ಅವ್ರ ಬಗ್ಗೆ. ಏನಂದರೆ ಅವ್ರ ಸಿನಿಮಾ ನಡೀತಾ ಇದೆ, ಕ್ಲೈಮ್ಯಾಕ್ಸ್ ಫೈಟ್ 50-55 ದಿನದಿಂದ ನಡೀತಾನೆ ಇದೆ. ಬಹುಶಃ ಭಾರತದ ಮೊದಲನೇ ಸಿನಿಮಾ, ಯಾವ ಸಿನಿಮಾಗೂ 55 ದಿನ ಶೂಟ್ ಮಾಡಿಲ್ಲ. ನೆನ್ನೆಗೆ 56ನೇ ದಿನ, ಮೊನ್ನೆಗೆ ಗ್ರಹಣ ಅನ್ನೋ ಕಾರಣಕ್ಕೆ ಒಂದಿನ ಬ್ರೇಕ್ ಮಾಡೋರೆ, ಬಿಟ್ಟರೆ ನಾನ್ ಸ್ಟಾಪ್ ನಡೀತಲೇ ಐತೆ ಭಾರತದ ಸಿನಿಮಾ. ಇದೊಂದು ಕಾರ್ಯಕ್ರಮಕ್ಕೋಸ್ಕರ ರಜಾ ಹಾಕಿ ಶೂಟ್ ಬ್ರೇಕ್ ಮಾಡಿ ಬಂದಿದ್ದಾರೆ. ನಂಗೆ ಖುಷಿ ಏನು ಅಂದರೆ, ಧ್ರುವ ಅವ್ರದ್ದು ಪ್ರತಿ ಸಿನಿಮಾಗಳಿಗೆ, ಹೊಸಬ್ರ ಸಿನಿಮಾಗೆ ಜೊತೆಲಿ ನಿಂತ್ಕೊಂಡು ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡಿಕೊಡೋ ರೀತಿ ಇರ್ಬೋದು, ಬಹಳ ಖುಷಿ. ಒಂದೇ ಸಿನಿಮಾ ಭಾರತದ, 57 ದಿನಗಳ ಕಾಲ ಕ್ಲೈಮ್ಯಾಕ್ಸ್ ಶೂಟ್ ಆದ ಸಿನಿಮಾ, ದಟ್ಸ್ ಮಾರ್ಟಿನ್. ಅದು ಕ್ಲೈಮ್ಯಾಕ್ಸ್ ಫೈಟು, ಕ್ಲೈಮ್ಯಾಕ್ಸ್ ಅಲ್ಲ, ಅದಾದ್ಮೇಲೆ ಕ್ಲೈಮ್ಯಾಕ್ಸು. ಎಂಗೇಜ್ಮೆಂಟೇ ಹಂಗೆ, ನೆಕ್ಸ್ಟ್ ಮದುವೆ ಅನಿಮೂನ ಬೇರೆ, ಅಂದರೆ ಅದು ಪ್ರೀ ಕ್ಲೈಮ್ಯಾಕ್ಸ್ ಥರ ಫೈಟ್ ಅದು. ಸೊ ನಡೀತಾ ಇತ್ತು, ಬಹಳಷ್ಟು ದಿನ ನಾನು ಕೂಡ ಸೆಟ್ಗೆ ಹೋಗಿದ್ದೆ, ಸಂತೋಷ. ಸೊ ನಿಮ್ಮ ಅಮೂಲ್ಯವಾದ ಸಮಯ ಇಟ್ಕೊಂಡು ನಮ್ಮ ಮೂರ್ತಿ ಸರ್ ಮತ್ತು ಅವರ ತಂಡಕ್ಕೆ ಜೊತೆಯಾಗಿ ನಿಂತಿದ್ದೀರಾ, ಧನ್ಯವಾದ. ಒರಟ ಸಿನಿಮಾದ ಪ್ರಶಾಂತ್ ಸರ್, ಅವ್ರ ಬಗ್ಗೆ ನಾನು ಹೇಳಂಗೆ ಇಲ್ಲ. ಆ ಸಿನಿಮಾದ ಡೈರೆಕ್ಟ್ರು, ಈ ಸಿನಿಮಾಗೆ ಡೈರೆಕ್ಟ್ರು, ಅದು ಮ್ಯೂಸಿಕಲ್ ಹಿಟ್ಟು, ಇಲ್ಲಿ ಮಾಸು. ಸೊ ಒಳ್ಳೆಯದಾಗಲಿ ಶ್ರೀ ಅವ್ರಿಗೆ ಮತ್ತು ಪ್ರಶಾಂತ್ ಸರ್ಗೆ. ಗುರುಜಿಗಳು ಬಂದಿದ್ದಾರೆ, ಎಲ್ಲ ಹೇಳಿದ್ದಾರೆ. ಸೊ ಎಲ್ರಿಗೂ ನಾನೇನು ಹೇಳೋದೇನಿಲ್ಲ, ನಮ್ಮದು ಅಷ್ಟೇ ಇವತ್ತು ಕಾರ್ಯಕ್ರಮ ನಡೀತಿತ್ತು. ಸೊ ಮೂರ್ತಿ ಸರ್ ಕರೆದಾಗ ಇಲ್ಲ ಅಂತ ಹೇಳಂಗೆ ಇಲ್ಲ. ಅಂತಹ ಕೆಲವು ವ್ಯಕ್ತಿತ್ವದಲ್ಲಿ ಮೂರ್ತಿ ಸರ್ ಕೂಡ ಪ್ರಮುಖರು. ಅವ್ರಿಗೆ ಒಳ್ಳೆಯದಾಗಲಿ, ಇನ್ನಷ್ಟು ಮತ್ತಷ್ಟು ಆ್ಯಕ್ಷನ್. ನೀವು ಕೂಡ ಹೊಡೆದಾಕಿದ್ದಿರಲ್ಲ ಸರ್ ಚೆನ್ನಾಗೆ, ಎಲ್ಲಿ ಸರ್ ಮೂರ್ತಿ ಸರ್? ಅಲ್ಲೇ ಬಂದು ಕೂತ್ಕೊಂಡಿದ್ದೀರಿ ನೀವು. ಸೊ ಫೈಟ್ಸ್ ಚೆನ್ನಾಗಿ ಮಾಡಿದ್ದೀರಾ, ನಿಮ್ಮ ಎಂಟ್ರಿ ಇರ್ಬೋದು, ಆ ಬಾಯಿಗೆ ಹಾಕೊಂಡು ಅದೆಲ್ಲ ಚೆನ್ನಾಗೈತೆ, ಚೆನ್ನಾಗಿ ಮಾಡಿದ್ದೀರ ಮಾಸ್. ಹೀರೋಯಿನ್ ಮಾಡ್ಗಿಡ್ಕೊಂಡಿದ್ದೀರಾ ಅಲ್ಲ, ಬರೀ ಫೈಟಿಗೆ ಮಾತ್ರವ ನೀವು? ನೀವೊಂದು ಹೀರೋಯಿನ್ ನೋಡ್ಗಿಡ್ಕೊಂಡು ಅದು ಒಂದು ಇರಲಿ, ಎಲ್ಲ ಮಾಡ್ಬಿಟ್ರೆ. ನಿಮ್ದು ಪೋಸ್ಟಲ್ಲೆಲ್ಲ ಇತ್ತಲ್ಲ ಕಡೆದಾಗ ಒಂದು ಹೀರೋಯಿನ್, ನಿಮ್ಗೂ ಒಂದು ಡೇಟು, ಫಾರಿನ್ ಲೊಕೇಶನ್, ನೆಕ್ಸ್ಟ್ ಸಿನಿಮಾ ಅವ್ರದ್ದು. ಆಮೇಲೆ ಬೇರೆಯವ್ರಿಗೆಲ್ಲ ಕಂಟಿನ್ಯೂಟಿ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಈಗ ಧ್ರುವ ಅವ್ರ ಸಿನಿಮಾ ನೋಡಿ ಏನು ಅಂದ್ರೆ, ಪ್ರತಿ ದಿನ ಬಂದ ತಕ್ಷಣ ಅವರು, ಏ ಕಂಟಿನ್ಯೂಟಿ ನೋಡಿದ್ರು, ಇದು ಕರೆಕ್ಟ್ ಆಗಿದೆಯಾ, ಇದೆಲ್ಲ ಮಾಡ್ಬೇಕು. ಮೂರ್ತಿ ಅವ್ರಿಗೆ ಹಂಗಲ್ಲ, ಗೋಲ್ಡ್ ಹೆಂಗೈತೋ ಕೈಲಿ ಅದೇ ಕಂಟಿನ್ಯೂಟಿ, ತೆಗೆದಿಲ್ಲ ಒರಿಜಿನಲ್ ಅದೇ ಹಾಕೊಬಿಟ್ಟವ್ರೆ. ಅಲ್ಲ ಕಂಟಿನ್ಯೂಟಿ ಅಲ್ವ ಸರ್, ನಿಮ್ದು ಹೆಂಗೈತೆ ಅದು, ಅದೇ ತಂದು ಮಾಡಿರೋದು ನೀವು. ಸೊ ತುಂಬ ಖುಷಿ ಆಯ್ತು. ಸೊ ನಿಮ್ಗೆ ಒಳ್ಳೇದಾಗ್ಲಿ ಸರ್, ಆದಷ್ಟು ಬೇಗ ಮಾಸ್ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ, ನೆಕ್ಸ್ಟ್ ಆ್ಯಕ್ಷನ್ ಇರು, ಅದು ಇನ್ನಷ್ಟು ಮತ್ತಷ್ಟು ಹೋರಾಟಗಳು ಜೊತೆಗೆ ಸಿನಿಮಾ ಎರಡೂ ಮಾಡಿ ಕನ್ನಡ ಚಿತ್ರರಂಗನ ಇನ್ನಷ್ಟು ದೊಡ್ಡ ಲೆವೆಲ್ಗೆ ತೊಗೊಂಡೋಗಿ. ಸ ಗುರುಜಿ ಇದ್ದಾರೆ, ಅವರ ಒಂದು ಆಶೀರ್ವಚನ ಕೂಡ ಚೆನ್ನಾಗಿತ್ತು. ಸೊ ADGP ಸರ್ ಕೂಡ ಬಹಳ ಒಳ್ಳೆ ಮಾತು. ಸರ್ ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ಫಿಲಮ್ ಚೇಂಬರ್ ಬನ್ನಿ, ರಿಟೈರ್ಡ್ ಆದಮೇಲೆ ಫಿಲಮ್ ಚೇಂಬರ್ಲಿದ್ದು ಪ್ರೊಡಕ್ಷನ್ರು ಇದ್ದು ಆಮೇಲೆ ನ್ಯೂಸ್ ಚಾನಲ್ ಓಪನ್ ಮಾಡಿ ಒಂದು, ಯಾಕೆಂದ್ರೆ ನಿಮ್ಮ ಸ್ಪೀಚ್ ಹಂಗಿತ್ತು, ಅದಾದ್ಮೇಲೆ ಮಿಸ್ ಇಲ್ಲದೆ ಪೊಲಿಟಿಕ್ಸ್ಗೆ ಹೋಗಲೇಬೇಕು ನೀವು, ಯಾಕೆಂದರೆ ಪರ್ಫೆಕ್ಟ್ ಆಗಿತ್ತು ನಿಮ್ಮ ಸ್ಪೀಚ್. ಹೆಂಗಿತ್ತು ಅಂದರೆ ಅಬ್ಬಬ್ಬಬ್ಬ, ನಾನು ನೋಡಲೇ ಇಲ್ಲ ಆ ರೇಂಜ್ಗೆ. ಒಬ್ಬ ಪೊಲೀಸ್ ಅಧಿಕಾರಿ ಈ ರೇಂಜಿಗೆ ಸ್ಪೀಚ್ ಮಾಡ್ಬೋದು ಅಂದು, IPS ADGP ಅಂದರೆ IPS ಆಗಿರ್ತಾರೆ ಅವರು, IPS ಸರ್ ಅಂದಮೇಲೆ ಈ ರೇಂಜ್ಗೆ ಇದ್ದೀರ ಅಂದರೆ ದೇವರಾಣೆ ಹೋಗಿ ಸರ್, ನಾನು ನಿಮ್ಮ ಪರ ಕ್ಯಾನ್ವಸ್ಗೆ ಬರ್ತೀನಿ ನಿಮ್ಮ ಹಿಂದೆ. ಸೊ ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳೆಲ್ಲ ಹೇಳಿದ್ದಾರೆ ಸರ್ರು. ನನಗೆರಡು ಬಹಳ ಸಿನಿಮಾ ಬಗ್ಗೆ ನಿಮ್ಗಿರೋ ನಾಲೆಡ್ಜ್ ಸರ್, ಸಿನಿಮಾ ನೀವು ಪ್ರೀತಿಸೋ ರೀತಿ ಇರ್ಬೋದು. ಈಗ ಬರ್ತಾ ಇದೆ ನೋಡಿ ಸರ್ ಮಾರ್ಟಿನ್ ಬಂದಮೇಲೆ, ನಿಜವಾಗ್ಲೂ ಇಂಡಿಯಾ ಅಲ್ಲ ಇಂಟರ್ನ್ಯಾಷನಲ್ ಒಬಾಮಾ ಟ್ರಂಪ್ ಕೂತ್ಕೊಂಡು ನೋಡ್ತಾರೆ, ಹಂಗೈತೆ ಸಿನಿಮಾ. ದೇವರಾಣೆಗೂ ನಾನು ಒಂದು ಎರಡು ಸಲ ಫೋನ್ ಮಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಇವ್ರು ಫೋನೇ ಇತ್ತಲ್ಲ, ಒಂದು ಸ್ವಲ್ಪ ಕೈಗೆ ಸಿಗಲ್ವಲ್ಲಪ್ಪ, ಇಂಪಾರ್ಟೆಂಟ್ ರಿಲೀಸ್ಗೆ ಏನೋ ಮಾಡ್ಕೊಂಡಿದ್ದೀನಿ ಅಂತ. ಇಷ್ಟು ದಿನ ಶೂಟ್ ಮಾಡ್ತಾರಲ್ಲಿ ಏನು ಮಾಡ್ತಾರಂತ, ಶೋರಿನ ನೋಡ್ಬಿಟ್ಟು ನಾನೇ ಸುಸ್ತಾಗ್ಬಿಟ್ಟೆ, ಹಂಗೆ ಮಾಡೋರೆ. ಸೊ ಒಳ್ಳೆಯದಾಗಲಿ, ಮತ್ತಷ್ಟು ಮಗದಷ್ಟು ಸಾಹಸಗಳು ನಮ್ಮ ಧ್ರುವ ಅವರಿಂದ ಇನ್ನು ಕನ್ನಡಕ್ಕೆ, ದಕ್ಷಿಣ ಭಾರತಕ್ಕೆ, ಭಾರತ ಚಿತ್ರರಂಗಕ್ಕೆ ಸಿಗಲಿ. ಸೊ ಎರಡು ಸಿನಿಮಾ ಫಾರ್ ಎಕ್ಸಾಂಪಲ್, ಈಗ KGF ಹೆಂಗೆ ಇಟ್ಟಾಯಿತು ಅಂತ ಹೇಳಿದ್ರೆ, ಎಲ್ಲ ಅಂತಾರೆ ಯಶಿಂದ ಅಂತ, ಅಲ್ಲ, ಅದಕ್ಕೂ ಮುಂಚೆ KGF ರಿಲೀಸ್ ಎಂದಲ್ಲಿ ಅವ್ರಿಗೊಂದು ಹೆಣ್ಮಗು ಆಯಿತು, ಸೂಪರ್ ಹಿಟ್ ಆಯಿತು. ರಿಷಬ್ಗೂ ಅಷ್ಟೇ, ಹಂಗಲ್ಲ, ಅದು ಅವ್ರಿಗೂ ಹೆಣ್ಮಗು ಹುಟ್ಟಿತು, ಸೂಪರ್ ಹಿಟ್ ಆಯಿತು. ಈಗ ಧ್ರುವ ಅವ್ರಿಗೂ ಅದೇ ಆಗಿದೆ, ಹೆಣ್ಮಗು ಆಗಿದೆ, ಈ ಸಿನಿಮಾ ನಿರೀಕ್ಷೆ ಮೀರಿ ಸೂಪರ್ ಹಿಟ್ ಆಯಿತು. ಯಾರ್ಯಾರಿಗೆಲ್ಲ ಹಂಗಂತ ಎಲ್ಲ ಸೆಲೆಬ್ರಿಟೀಸು ಹೀಗೆ ರೆಡಿ ಮಾಡ್ಕೊಂಡು ನಿಮ್ಮ ಹೆಣ್ಮಗು ಆಗಬೇಕು ಅಂತ ಟ್ರೈ ಮಾಡಬೇಡಿ,
ಅವ್ರ ಹಣೆ ಬರ ಅದೃಷ್ಟ ಶ್ರಮದಿಂದ ಐತೆ, ಧ್ರುವ ಅವ್ರು ಪ್ರಾಮಾಣಿಕವಾದ ಹಾರ್ಡ್ ವರ್ಕ್ ಮಾಡೋರು ಅವ್ರಿಗೆ ಆಯ್ತದೆ ಅಂತ ಹೇಳಿದ್ದು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.